ಆತ್ಮೀಯ ಪತ್ರಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಇನ್ನೊಮ್ಮೆ ನಿಮ್ಗೆಲ್ರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 7ನೇ ವೇತನ ಆಯೋಗ ಅನುಷ್ಠಾನ ಆದರೆ ನಮ್ಮ ಒಟ್ಟು ವೇತನ ಎಷ್ಟಾಗತ್ತೆ. ನಿನ್ನೆ ವಿಡಿಯೋದಲ್ಲಿ ನಾನು ಮೂಲ ವೇತನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಟ್ಟಾರೆ ನಮ್ಮ ವೇತನ ಎಷ್ಟು ಜಾಸ್ತಿ ಆಗತ್ತೆ ಮತ್ತು ಡಿ ಎ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಆ ಡಿ ಎ ಕುರಿತಾಗಿಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ. ಅದೇ ರೀತಿ ನಾವು ಕೆಲವೊಂದು ಚಾರ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ, ಅವುಗಳಲ್ಲಿಯೂ ಕೂಡ ಬಹಳಷ್ಟು ತಪ್ಪುಗಳಿವೆ, ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಸೊ ಇಲ್ಲಿ ನೀವೊಂದು ಚಾರ್ಟನ್ನು ಕಾಣ್ತೀರಿ. ಇದು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ಬೋದು, ಎಲ್ಲ ಸರ್ಕಾರಿ ನೌಕರರು ಇದರ ಪ್ರಕಾರ ಈಗಾಗಲೇ ಲೆಕ್ಕವನ್ನು ಹಾಕಿರಬಹುದು. ಆತ್ಮೀಯರೆ, ಈ ಒಂದು ಚಾರ್ಟಲ್ಲಿ ಕೆಲವೊಂದು ತಪ್ಪುಗಳಿವೆ. ಈ ಒಂದು ಚಾರ್ಟ್ನಲ್ಲಿ ಏನೇನು ತಪ್ಪುಗಳಿವೆ, ಹಾಗಾದರೆ ಸರಿಯಾದ ವೇತನ ಎಷ್ಟಾಗುತ್ತೆ ಅನ್ನೋದನ್ನು ನಾವು ನೇರವಾಗಿ ನೋಡೋಣ. ಆತ್ಮೀಯರೆ, ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ನಮ್ಮ ಓಲ್ಡ್ ಬೇಸಿಕ್ ಏನಿದೆ. ಒಂದು ವೇಳೆ 17,000 ಓಲ್ಡ್ ಬೇಸಿಕ್ ಆಗಿದ್ದರೆ ನಮ್ಮ ಈಗಿನ ಒಟ್ಟು ಮೊತ್ತ ಆಗಿರುತ್ತೆ ಓಲ್ಡ್ ಬೇಸಿಕ್ ಟೋಟಲ್ ಇನ್ಕಮ್ ಆಗಿರುತ್ತೆ 27,115. ಸೊ ಇಲ್ಲಿ ಕಾಣ್ತೀರಿ ನೀವು 27,115 ಕಾಣ್ತೀರಿ ಓಲ್ಡ್ ಟೋಟಲ್ ಅಂತ. ಇಲ್ಲಿ ಡಿಫರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ ಅಂದರೆ, ಒಂದು ವೇಳೆ 17,000 ರೂಪಾಯಿ ಮೂಲ ವೇತನವಿರುವಂತಹ ಒಬ್ಬ ಸರ್ಕಾರಿ ನೌಕರನಿಗೆ 7ನೇ ವೇತನ ಆಯೋಗ ಅನುಷ್ಠಾನ ಆದರೆ ಅವನಿಗೆ 1,910 ರೂಪಾಯಿ ಜಾಸ್ತಿ ಆಗುತ್ತೆ ಅನ್ನೋದನ್ನು, ಅಂದರೆ ಡಿಫರೆನ್ಸ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಇದರಲ್ಲಿ ಏನು ತಪ್ಪಿದೆ ಅಂತ ನೋಡ್ಲಿಕ್ಕೆ ಹೋದರೆ, ಇಲ್ಲಿ ನೀವು ಬಹಳ ಮುಖ್ಯವಾಗಿ ಕಾಣುವಂಥದ್ದು ಈ ಮೊದಲ ವೇತನ ಏನಿದೆ, ಇದರಲ್ಲಿ ನೀವು ಪ್ರೆಸೆಂಟ್ ಡಿ ಎ ಕಾಣ್ತೀರಿ, ಐ ಆರ್ ಕಾಣ್ತೀರಿ, ಓಲ್ಡ್ ಟೋಟಲ್ ಅಂತ ಕಾಣ್ತೀರಿ. ಆದ್ಮೇಲೆ ಇಲ್ಲಿ ಎಲ್ಲಿಯೂ ಕೂಡ ನೀವು ಎಚ್ ಆರ್ ಏನಿದೆ ಆ ಎಚ್ ಆರ್ ಎನ ಮೆನ್ಷನ್ ಮಾಡಿರಲ್ಲ. ಹಳೆಯ ವೇತನ ಏನಿದೆ ಅದರಲ್ಲಿ ಎಚ್ ಆರ್ ಎ 8% ಸಿ ಕ್ಯಾಟಗರಿ ವರ್ಗದ ಪ್ರದೇಶದಲ್ಲಿ ವಾಸ ಮಾಡುವವರಿಗಿತ್ತು, ಅದನ್ನು ಇಲ್ಲಿ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ಆದ್ದರಿಂದಾಗಿ ಓಲ್ಡ್ ಟೋಟಲ್ ಏನಿದೆ 27,115 ಅಂತ ಏನು ಹೇಳ್ತಾರೆ ಅದು 27,115 ಆಗಲ್ಲ, ಬದಲಾಗಿದ್ದರಿಂದ ಜಾಸ್ತಿ ಆಗತ್ತೆ. ಎಷ್ಟು ಜಾಸ್ತಿ ಆಗತ್ತೆ, ಇಲ್ಲಿ ನೀವು ಕಾಣ್ತೀರಿ 8% ಎಚ್ ಆರ್ ಎ ಸಿ ವರ್ಗದ ಪ್ರದೇಶದಲ್ಲಿ ವಾಸಿಸುವವರಿಗಿದೆ. ಹಾಗಾದರೆ 17,008% ಅಂದರೆ 1,360 ರೂಪಾಯಿ ಆಗುತ್ತೆ. ಹಾಗಾದರೆ 27,115 ಒಟ್ಟು ಮೊತ್ತ ಅಂತ ಹೇಳಿದ್ದಾರೆ, ಅದಕ್ಕೆ 1,360 ರೂಪಾಯಿಯನ್ನು ಸೇರಿಸಿದಾಗ 28,425 ರೂಪಾಯಿ ಆಗುತ್ತೆ. ಇಲ್ಲಿ ನೀವು ಒಟ್ಟು ಇಲ್ಲಿ ಕಾಣ್ತಾ ಇರುವಂಥದ್ದು 27,115 ಬದಲಾಗಿ 28,475 ರೂಪಾಯಿ ಹಿಂದಿನ ಮೊತ್ತವಾಗಿತ್ತು. ಹಾಗಾದರೆ ಈಗ ಅವನಲ್ಲಿ ಎಷ್ಟು ಹೊಸ ಬೇಸಿಕ್ ಪ್ರಕಾರ ಅವನಿಗೆ ಎಷ್ಟು ಮೊತ್ತ ಬರುತ್ತೆ? ಇಲ್ಲಿ ಅವರು ತಿಳಿಸಿರುವಂಥದ್ದು ನ್ಯೂ ಗ್ರಾಸ್ 29,025 ಅಂತ ಹೇಳಿದ್ದಾರೆ. ಸೊ ಇದು ಕಾಣ್ತೀರಿ 29,025. ಹಾಗಾದರೆ ಒಟ್ಟು ಅವನಿಗೆ ವ್ಯತ್ಯಾಸ ಆದದ್ದು ಎಷ್ಟು ಅಂತ ನಾವು ನೋಡಲಿಕ್ಕೆ ಹೋದರೆ, ಇದರ ಪ್ರಕಾರ ಅವನಿಗೆ ಕೇವಲ 550 ರೂಪಾಯಿ ವ್ಯತ್ಯಾಸ ಆಗುತ್ತೆ. ಅದನ್ನು ಯಾವ ರೀತಿ ಲೆಕ್ಕ ಹಾಕುವಂಥದ್ದು ಅಂತ ಹೇಳಿದರೆ, 28,475 ರೂಪಾಯಿ ಅವನ ಹಿಂದಿನ ಒಟ್ಟು ಮೊತ್ತವಾಗಿತ್ತು. 7.5% ಎಚ್ ಆರ್ ಎನ ಸೇರಿಸಿದರೆ ಅವನಿದು 29,025 ಆಗತ್ತೆ. ಹಾಗಾದರೆ 29,025 ಈಗಿನ ಅನುಷ್ಠಾನ ಆದ ಮೇಲಿನ ಅವನ ಮೊತ್ತ, ಆದರೆ ಮೊದಲನೇ ಮೊತ್ತ 28,475 ಆದರೆ ಅವನಲ್ಲಿ ಜಾಸ್ತಿ ಆಗೋದು ಕೇವಲ 550 ರೂಪಾಯಿ. ಇದು ಬಹಳಷ್ಟು ಜನರಿಗೆ ಗೊಂದಲ ಇರುವಂಥದ್ದು. ಹಾಗಾದರೆ ಮೂಲ ವೇತನ 17,000 ಇದ್ದವರಿದು ಈಗ 7ನೇ ವೇತನ ಆಯೋಗ ಅನುಷ್ಠಾನ ಆದರೆ ಅವನಿಗೆ ಕೇವಲ 550 ರೂಪಾಯಿ ಅಷ್ಟೇ ಜಾಸ್ತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಇದರ ಜೊತೆಯಲ್ಲಿ ಹಲವಾರು ಮಂದಿ ನನ್ನ ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ, ಎಚ್ ಆರ್ ಎ ಬಗ್ಗೆ ತಿಳಿಸಿ ಸರ್ ಅಂತ. ಸೊ ಈ ಎರಡಕ್ಕೂ ಕೂಡ ಇದೀಗ ನಾನು ಉತ್ತರವನ್ನು ತಿಳಿಸ್ತಾ ಇದ್ದೇನೆ. ಇದನ್ನು ನೋಡಲಿಕ್ಕೆ ಹೋದರೆ ಮೊದಲಿಗೆ ನಾವು ನೋಡೋಣ, ಈ ಹಿಂದೆ 5 ಮತ್ತು 6ನೇ ವೇತನ ಆಯೋಗದ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದನ್ನು ನೋಡೋಣ. ಆದ್ಮೇಲೆ ನೀವಿನ್ನು ಕಾಣ್ತಾ ಇದ್ದೀರಿ, ಇದು 2012ರಲ್ಲಿ ಬಂದಂತಹ 5ನೇ ವೇತನ ಆಯೋಗ. ಈ 5ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ಸಂದರ್ಭದಲ್ಲಿ ನಾನು ನೇರವಾಗಿ ವಿಷಯಕ್ಕೆ ಹೋಗ್ತೇನೆ. ಇಲ್ಲಿ ಏನಾಗಿತ್ತು ಅಂದರೆ, ಇಲ್ಲಿ ಅವರು ತಿಳಿಸ್ತಾರೆ ಕೊನೆಯದಾಗಿ,
ಡಿಯರ್ನೆಸ್ ಅಲವೆನ್ಸ್ ಆಫ್ 76.75% ಬೇಸಿಕ್ ಪೇಮೆಂಟ್ ಅಡ್ಮಿಸಿಬಲ್ ಆಸ್ 1/1/1/2012. ಈ 76.75% ಏನು ಮಾಡಿದರು ಅಂದರೆ ಬೇಸಿಕ್ಕಿಗೆ ಮರ್ಜ್ ಮಾಡಿದರು. ಆ ಸಂದರ್ಭದಲ್ಲಿ 76.75% ಡಿ ಎ ಇತ್ತು. ಆ ಡಿ ಎನ್ನು ಡೈರೆಕ್ಟು ಬೇಸಿಕ್ಕಿಗೆ ಮರ್ಜ್ ಮಾಡಿದರು. ಅದ್ರ ಜೊತೆಯಲ್ಲಿ ಏನು ಮಾಡಿದರು ಅಂದರೆ ಒಟ್ಟಾರೆ ಇಲ್ಲಿ ನೀವು ಕಾಣ್ತೀರಿ ಫಸ್ಟ್ ಭಾಗದಲ್ಲಿ ಐ ಆರ್ 15% ಕೊಟ್ಟಿದ್ರು. 7.5% ಫಿಟ್ಮೆಂಟನ್ನು ಕೊಟ್ಟರು. ಒಟ್ಟು 22.5% ಆಯಿತು. ಆ 22.5% ಮತ್ತು ಈಗಾಗಲೇ ಇದ್ದಂತಹ ಏನು ಡಿ ಎ ಇದೆ ಅದನ್ನು ಮರ್ಜು ಮಾಡಿದರು. ಡಿ ಎ ಇತ್ತು 76.75%. ಇದೆರಡನ್ನು ಸೇರಿಸಿದಾಗ ಒಟ್ಟು 99.25% ಆಯಿತು. ಈ 99.25 ಏನು ಮಾಡಿದರು ಅಂದರೆ ನೇರವಾಗಿ ಬೇಸಿಕ್ಕಿಗೆ ಮರ್ಜು ಮಾಡಿದರು. ಆದ್ದರಿಂದಾಗಿ 2012 ಯಾರು ಸ್ಯಾಲ್ರಿ ತಗೊಂಡಿದ್ದಾರೆ ಅವ್ರಿಗೆ ಪ್ರಾಯಶ ಗೊತ್ತಿರ್ಬೋದು, ಅವರ ಒಟ್ಟು ವೇತನ ಬೇಸಿಕ್ ಏನಿದೆ ಅದು ಡಬಲ್ ಆಗಿತ್ತು. ಸೊ ಇಲ್ಲಿ ಕೊನೆ ಪೇಜಲ್ಲಿ ನೀವು ಕಾಣ್ತೀರಿ ಒಬ್ಬರ ಬೇಸಿಕ್ಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ಬೇಸಿಕ್ಕಲ್ಲಿ ಏನಾಗಿದೆ ಅಂದರೆ ಅವರ ಸ್ಯಾಲ್ರಿ ಬೇಸಿಕ್ ಏನಿದೆ ಅದು ಡಬಲ್ ಆಗಿದೆ. ಇಲ್ಲಿ ನೀವು ಕಾಣ್ತೀರಿ ಮೊದಲ ವೇತನ ಇತ್ತು 20,025. ಬೇಸಿಕ್ ಪೇ ಟು ಬಿ ಫಿಕ್ಸ್ಡ್ ರಿವೈಸ್ಡ್ ಸ್ಕೇಲ್ ಆಫ್ ಪೇ ಅಪ್ಲಿಕೇಬಲ್ ದ ಪೋಸ್ಟ್ ಆಫ್ ಅಂಡರ್ ಸೆಕ್ರೆಟ್ರಿ. ಇಲ್ಲಿ 40,050 ಆಯಿತು, ಅಂದರೆ ಡಬಲ್ ಆಗಿದೆ. ಇದು 2012 ಆಗಿರುವಂಥದ್ದು. ಇನ್ನೊಂದು ಉದಾಹರಣೆಯನ್ನು ನಾವು ನೋಡಲಿಕ್ಕೆ ಹೋದರೆ ಇಲ್ಲಿ ನಾವು ಕಾಣ್ತೇವೆ 2017 ಏನಾಯಿತು ಅಂತ. 2017 ಏನಾಯಿತು ಅಂದರೆ ಅಲ್ಲಿ 30% ಫಿಟ್ಮೆಂಟನ್ನು ಕೊಟ್ಟಿದ್ದರು. 45.25% ಆಗಲೇ ಏನು ಡಿ ಎ ಇತ್ತು, ಅದೆರಡನ್ನು ಸೇರಿಸಿದಾಗ 75.25% ಆಯಿತು. ಆ 75.25% ಬೇಸಿಕ್ಕಿಗೆ ಮರ್ಜ್ ಮಾಡಿ ಬೇಸಿಕ್ಕಿನ 75.25% ಸೇರಿಸಿದಾಗ 17,650 ಬೇಸಿಕ್ ಇದ್ದ ಮೂಲ ವೇತನ ಇದ್ದಂತಹ ಸರಕಾರಿ ನೌಕರನ ರಿವೈಸ್ಡ್ ಮೂಲ ವೇತನ ಏನಿತ್ತು ಅದು 33,450. ಎರಡೂ ಕೇಸ್ಗಳಲ್ಲಿ ಏನಾಗಿದೆ ಅಂದರೆ ಇದ್ದಂತಹ ಡಿ ಎ ಏನಿದೆ 45% ಈ ಹಿಂದಿನ ಸಂದರ್ಭದಲ್ಲಿ ಇದ್ದಂತಹ 75% ಎರಡೂ ಡಿ ಎಗಳನ್ನು ಏನು ಮಾಡಿದರು ಅಂದರೆ ಬೇಸಿಕ್ಕಿಗೆ ಮರ್ಜ್ ಮಾಡಿದರು ಎರಡೂ ಸಂದರ್ಭದಲ್ಲಿ. ಬಟ್ ಈವಾಗ ಏನಾಗಿದೆ ಇಲ್ಲಿ ನೀವು ಕಾಣ್ತೀರಿ 2024 ಪೇ ಕಮಿಟಿಯಲ್ಲಿ ನಮಗೆ ಪ್ರಸ್ತುತ ಇರುವಂತಹ ಡಿ ಎ ಏನಿದೆ ಅದು 42.50, ಆದರೆ ಇಲ್ಲಿ ಬೇಸಿಕ್ಕಿಗೆ ಮರ್ಜ್ ಮಾಡಿರುವಂಥದ್ದು 31%. ಉಳಿದಂತಹ 11.5% ಡಿ ಎ ಎಲ್ಲಿ ಹೋಗಿದೆ ಅದರ ಬಗ್ಗೆ ತಿಳಿಸಿ ಅಂತ ನೀವು ಕೇಳಿದ್ದೀರಿ. ಖಂಡಿತವಾಗಿ ಒಳ್ಳೆಯ ಪ್ರಶ್ನೆ ಇದು, ಯಾಕಂದರೆ ಇದು ಹೆಚ್ಚಿನ ಕಡೆ ಇದರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಇದಕ್ಕೆ ನಾವು ಉತ್ತರ ನೋಡಲಿಕ್ಕೆ ಹೋದರೆ ಆದ್ಮೇಲೆ ಇಲ್ಲಿ ನೀವು ಕಾಣ್ತೀರಿ ತುಟ್ಟಿ ಬತ್ತಿಯನ್ನು 1/7/2022 ಕೇಂದ್ರ ಸರ್ಕಾರ ಮಂಜೂರು ಮಾಡಿದ ಪ್ರತಿ 1%, ತುಟ್ಟಿ ಬತ್ತಿಗೆ 0.722% ನೀಡಬೇಕು ಅಂತ ಹೇಳಿದ್ದಾರೆ. ತುಟ್ಟಿ ಬತ್ತಿಯನ್ನು 1/7/2022 ಅಂತ ಹೇಳಿದ್ದಾರೆ. ಅಂದರೆ ಈ 31% ಏನು ಮರ್ಜ್ ಮಾಡಿದರು ಬೇಸಿಕ್ಕಿಗೆ ತುಟ್ಟಿ ಬತ್ತೆ ಅದು 1/7/2022 ಇದ್ದಂತಹ ತುಟ್ಟಿ ಬತ್ತೆಯನ್ನು ಡಿ ಎಯನ್ನು ಬೇಸಿಕ್ಕಿಗೆ ಮರ್ಜ್ ಮಾಡಿರುವಂಥದ್ದು. ಅದರ ಬಳಿಕ ಬಂದಂತಹ 11.5 ಏನು ಡಿ ಎ ಇದೆ ಅದರ ಬಗ್ಗೆ ಎಲ್ಲಿ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಲಿಲ್ಲ. ಆದರೆ ಇಲ್ಲಿ ಹೇಳ್ತಾರೆ ಏನಂದರೆ 2022 ಜುಲೈ 1 ಬಂದಿರುವಂತಹ ಏನು ತುಟ್ಟಿ ಬತ್ತೆ ಇದೆ ಅದನ್ನು 1/7/22 ನೀಡಬೇಕು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಒಂದು ಪತ್ರಿಕೆಯಲ್ಲಿ ಕ್ಲಿಯರಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಾಣ್ತೀರಿ ಇದು ಪ್ರಜಾವಾಣಿಯಲ್ಲಿ ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಉತ್ತರ. ಒಬ್ಬ ಸರ್ಕಾರಿ ನೌಕರ ಪ್ರಸ್ತುತ ಪಡೆಯುತ್ತಿರುವಂತಹ ಮೂಲ ವೇತನಕ್ಕೆ 2022 ಜುಲೈನಲ್ಲಿ ಇದ್ದ 30% 31% ತುಟ್ಟಿ ಬತ್ತಿ ಹಾಗೂ ಶಿಫಾರಸು ಮಾಡಿರುವಂತಹ 27.50 ಫಿಟ್ಮೆಂಟ್ ಸೇರಿಸಿದರೆ ಒಟ್ಟು ಮೂಲ ವೇತನದಲ್ಲಿ 58.50% ಹೆಚ್ಚಳ ಆಗುತ್ತೆ. ಇದು ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ. ಈಗಿನ ತುಟ್ಟಿ ಬತ್ತೆಯ
ಮೊತ್ತ ಶೇಕಡ 42.50 ಅಷ್ಟಿದೆ. ಅದರಲ್ಲಿ 31 ಕಳೆದ್ರೆ ಶೇಕಡ 11.50 ಉಳಿತದೆ. ಅದು ಕೇಂದ್ರ ಸರ್ಕಾರ ಶೇಕಡ 1 ತುಟ್ಟಿ ಬತ್ತಿಯನ್ನು ಘೋಷಿಸಿದರೆ ಅದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರ ಶೇಕಡ 0.722 ತುಟ್ಟಿ ಬತ್ತಿಯನ್ನು ನೀಡಬೇಕೆಂದು ಶಿಫಾರಸು ಹೇಳಿದೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು ಏನಂದರೆ, ಈ 11.50 ಏನು ಉಳಿದಿದೆ, ವ್ಯತ್ಯಾಸ ಏನಿದೆ, ಅದಕ್ಕೆ 0.722 ಏನು ಕೊಡಬೇಕು, ಅದನ್ನು ಗುಣಿಸಿದಾಗ ನಮಗೆ ಸಿಗುವಂಥದ್ದು ಏನಂದರೆ ಸರಿಸುಮಾರು 8% ಆಗುತ್ತೆ. ಆ ತುಟ್ಟಿ ಬತ್ತೆಯನ್ನು ಆರಂಭದಿಂದಲೇ ಕೊಡಬೇಕು. ಅಂದರೆ ಈಗ ಹೊಸ ಫಿಕ್ಸೇಷನ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ತುಟ್ಟಿ ಬತ್ತೆ DA 0% ಇಡಬಾರದು, ಬದಲಾಗಿ 8% ಆಯಾ ನೌಕರನ ವೃಂದಕ್ಕೆ ಅನುಗುಣವಾಗಿ ನಿಗದಿಯಾಗುವ ಮನೆ ಬಾಡಿಗೆ ಬತ್ತೆ ಏನಿದೆ ಅದು 7.5% ಇರ್ಬೋದು, ಬಿ ವಲಯಕ್ಕೆ 15% ಇರ್ಬೋದು, ಅಥವಾ ಎ ವಲಯಕ್ಕೆ 20% ಇರ್ಬೋದು, ಅದರ ಜೊತೆ ಸೇರಿಸಿ ಮತ್ತು ವಿಶೇಷ ಬತ್ತೆಗಳ ಭಾಗವಾಗಿ ಅದನ್ನು ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಒಂದು ನ್ಯೂಸ್ ಪೇಪರಲ್ಲಿ ಹೇಳಿದ್ದಾರೆ. ಈಗ ನಾವು ನೋಡೋಣ. ಹಾಗಾದರೆ ಮೊದಲ ನಾವೇನು ಎಕ್ಸಾಂಪಲನ್ನು ನೋಡಿದ್ವಿ, ಹಾಗಾದರೆ ಕೇವಲ 550 ಅವನ ವೇತನ ಜಾಸ್ತಿ ಆಗುವುದಾ? 17,000 ವೇತನ ಪಡೆಯುತ್ತಿರುವಂತಹ ಒಬ್ಬ ಸರ್ಕಾರಿ ನೌಕರನಿಗೆ ಕೇವಲ 550 ಜಾಸ್ತಿ ಆಗುವುದಾ? ಇಲ್ಲ. ಹಾಗಾದರೆ ಇಲ್ಲಿ ಅವನ ರಿವೈಸ್ಡ್ ಹೊಸ ಮೂಲ ವೇತನ 27,000 ಆಗುತ್ತೆ, 17,000 ಇದ್ದವನಿದು. ಅವನು ಸಿ ವಲಯದಲ್ಲಿ ವಾಸಿಸ್ತಾ ಇದ್ರೆ ಅವನಿಗೆ 2025 ಏನು ಸಿಗುತ್ತೆ, HRA ಸಿಗುತ್ತೆ. ಅದನ್ನು ಸೇರಿಸಿದರೆ ಅವನಿದು 29,025 ಆಯಿತು. ಹಾಗಾದರೆ ಇಲ್ಲಿ ನಾವೀಗಾಗಲೇ ನೋಡಿದ್ವಿ 8% DAಯನ್ನು ಕೂಡ ಅದಕ್ಕೆ ಸೇರಿಸಬೇಕಾಗತ್ತೆ. ಹಾಗಾದರೆ 27,000 ಅವನು ವೇತನ ಪಡಿತಾ ಇದ್ದರೆ, ಮೂಲ ವೇತನ ಇದ್ದರೆ, ಅವನ 8% DA ಸೇರಿಸಿದಾಗ ಅವನಿಗೆ 2,160 DA ಬರುತ್ತೆ. ಹಾಗಾದರೆ ಈಗ ಅವನ ಒಟ್ಟು ವೇತನ ಎಷ್ಟಾಗತ್ತೆ ಅಂದರೆ, 27,000 ಮೂಲ ವೇತನ, 7.5% HRAಯಂತೆ 2025, 2,160 8% DA, ಇದು 3 ಸೇರಿಸಿದಾಗ ನೀವಿಲ್ಲಿ ಕಾಣ್ತೀರಿ 31,185 ಅವನ ಪ್ರಸ್ತುತ ವೇತನ ಆಗತ್ತೆ. ಇಲ್ಲಿ ನಾವು ತಪ್ಪನ್ನು ನೋಡಿದ್ವಿ. ಸೊ ಇಲ್ಲಿ ಅವನ ಡಿಫರೆನ್ಸ್ ಏನಿದೆ ಅದು 1,910 ಅಂತ ಹೇಳಿದ್ದಾರೆ. ನ್ಯೂ ಗ್ರಾಸ್ ಸ್ಯಾಲ್ರಿ ಏನಿದೆ 29,025 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅವನ ಹೊಸ ಒಟ್ಟು ಸ್ಯಾಲ್ರಿ, ಗ್ರಾಸ್ ಸ್ಯಾಲ್ರಿ 29,025 ಆಗುವುದಿಲ್ಲ, ಬದಲಾಗಿ ನೀವಿಲ್ಲಿ ಕಾಣ್ತೀರಿ ಅವನ ಈಗಿನ ಒಟ್ಟು ಮೊತ್ತ ಆಗುತ್ತೆ 31,185. ಹಾಗಾದರೆ ಎಷ್ಟು ವ್ಯತ್ಯಾಸ ಆಗುತ್ತೆ? ಹಿಂದಿನ ಒಟ್ಟು ಮೊತ್ತ ಆಗಿತ್ತು 28,475, ಈಗಿನ ಒಟ್ಟು ಮೊತ್ತ ಆಯಿತು 31,185. ಹಾಗಾದರೆ ಆ ಡಿಫರೆನ್ಸ್ ಏನಿದೆ, ವ್ಯತ್ಯಾಸ ಏನಿದೆ, ಅದು 2,710 ಅವನ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನೀವು ಕಾಣುವಂತಹ ವ್ಯಕ್ತಿ 17,000 ಬೇಸಿಕ್ಕನ್ನು ಪಡೀತಾ ಇರುವಂತಹ ಒಬ್ಬ ವ್ಯಕ್ತಿಯ ವೇತನದಲ್ಲಿ ನೀವು ಕಾಣ್ತೀರಿ 2,710 ವೇತನ ಜಾಸ್ತಿ ಆಗತ್ತೆ. ಆದ್ಮೇಲೆ ನೀವಿಲ್ಲಿ ಕಾಣ್ತಾ ಇದ್ದೀರಿ 17,000 ಮೂಲ ವೇತನ ಪಡೆಯುತ್ತಿರುವಂತಹ ಸರ್ಕಾರಿ ನೌಕರನ ಒಟ್ಟು ಡಿಫ್ರೆನ್ಸ್ ಏನಿದೆ ಇದರಲ್ಲಿ 1,910 ಅಂತ ಹೇಳಿದ್ದಾರೆ. ಇದು 1,910 ಆಗುವುದಿಲ್ಲ, ಬದಲಾಗಿ ಈಗಾಗಲೇ ನಾವು ನೋಡಿದಂತೆ ನೀವಿಲ್ಲಿ ಕಾಣ್ತಾ ಇದ್ದೀರಿ, ಇನ್ನೊಮ್ಮೆ ನಾನು ತೋರಿಸ್ತೇನೆ, 2,710 ವ್ಯತ್ಯಾಸ ಆಗತ್ತೆ. IR ಬಂದ ಸಂದರ್ಭದಲ್ಲಿ ಅವನಿಗೆ 2,890 ಜಾಸ್ತಿ ಆಗಿತ್ತು, ಈಗ ಅವನಿಗೆ 2,710 ಜಾಸ್ತಿ ಆಗದೆ, ಅಂದರೆ ಹೆಚ್ಚು ಕಡಿಮೆ ನಮಗೆ IR ಬಂದಂತಹ ಮಧ್ಯಂತರ ಪರಿಹಾರ ಬಂದಂತಹ ಸಂದರ್ಭದಲ್ಲಿ ಎಷ್ಟು ವ್ಯತ್ಯಾಸ ಆಗಿತ್ತು ಅದೇ ಮೊತ್ತ ಇದೀಗ ಜಾಸ್ತಿ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಲೆಕ್ಕಾಚಾರ ಮಾಡಬಹುದು. ಆದ್ಮೇಲೆ ಇದಿಷ್ಟು ಹೊಸ ವೇತನವನ್ನು, 7ನೇ ವೇತನವನ್ನು ಅನುಷ್ಠಾನ ಮಾಡಿದರೆ ನಮ್ಮ ಸ್ಯಾಲ್ರಿಯಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಸರಳವಾಗಿ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.